ನಮಸ್ಕಾರ. ಕನ್ನಡ ಭಾಷೆಯ ಪರಿಚಯ ಸಂಚಿಕೆ 4, ಮಾತನಾಡುವ ಕೌಶಲ್ಯದ ವೃದ್ಧಿ. ಹಿಂದಿನ ಸಂಚಿಕೆಯಲ್ಲಿ ಆಲಿಸುವಿಕೆಗೆ ಮಕ್ಕಳ ಮನೆಯಲ್ಲಿ ಕೊಡುವ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಂಡೆವು. ಈ ಸಂಚಿಕೆಯಲ್ಲಿ ಮಕ್ಕಳ ಮಾತನಾಡುವ ಕೌಶಲ್ಯದ ವೃದ್ಧಿಯ ಬಗ್ಗೆ ತಿಳಿಯೋಣ. ಮಾಂತೆಸೋರಿ ಮಕ್ಕಳ ಮನೆಯಲ್ಲಿ ಮಕ್ಕಳಿಗೆ ಮಾತನಾಡುವ ಸ್ವಾತಂತ್ರ್ಯ ಇರುತ್ತದೆ, ಜೊತೆಗೆ ಅವರನ್ನು ಫ್ರೀಯಾಗಿ ಮಾತನಾಡುವುದಕ್ಕೆ ಪ್ರೇರೇಪಿಸಲಾಗುತ್ತದೆ. ಅವರು ಏನು ಬೇಕಾದರೂ ಯಾವ ವಿಷಯದ ಬಗ್ಗೆ ಬೇಕಾದರೂ ಮಾತನಾಡಬಹುದು. ಅದಕ್ಕೆ ನಿಯಮ, ಮೆತ್ತಗೆ ಮಾತನಾಡಬೇಕು ಮಾತ್ರ. ಆದ್ದರಿಂದ ಮಕ್ಕಳ ಮನೆ ನಿಶ್ಶಬ್ದವಾಗಿ ಇರುವುದಿಲ್ಲ, ಯಾವಾಗಲೂ ಮಕ್ಕಳ ಮಾತಿನಿಂದ ಗುಜುಗುಟ್ಟುತ್ತಾ ಇರುತ್ತಾರೆ. ಮಕ್ಕಳು ಶಾಲೆಗೆ ಸೇರುವಷ್ಟರಲ್ಲೇ ಮಾತನಾಡುವುದನ್ನು ಕಲಿತಿದ್ದರೂ ಮನೆಯ ಮತ್ತು ಶಾಲೆಗಳ ಭಾಷೆಗಳು ಬೇರೆ ಬೇರೆ ಆಗಿರುವಂತಹ ಸಂದರ್ಭಗಳೇ ಹೆಚ್ಚು. ಮನೆಯಲ್ಲಿ ಕನ್ನಡವನ್ನೇ ಮಾತನಾಡಿದರೂ ಸಹ ಮನೆಯ ಕನ್ನಡ ಬೇರೆ, ಶಾಲೆಯ ಕನ್ನಡ ಬೇರೆಯಾಗಿರುತ್ತದೆ. ಆದ್ದರಿಂದ ಮಗುವಿಗೆ ಭಾಷೆಯ ಶಿಷ್ಟ ರೂಪಗಳನ್ನು ಪರಿಚಯಿಸಬೇಕಾಗುತ್ತೆ. ಮಕ್ಕಳಿಗೆ ಶಿಷ್ಟ ಭಾಷೆಯನ್ನು ಕಲಿಸುವ ಆತುರದಲ್ಲಿ ಮಕ್ಕಳ ಆಡುನುಡಿಗಳನ್ನು, ಗ್ರಾಮ್ಯ ಪ್ರಯೋಗಗಳನ್ನು ತಿದ್ದೋದು ಸರಿಯಲ್ಲ. ಇದರಿಂದ ಭಾಷೆಯ ವೈವಿಧ್ಯತೆ ನಶಿಸುತ್ತೆ. ಮಾತನಾಡೋ ಕೌಶಲ್ಯ ಬೆಳೆಸಬೇಕಾದ್ರೆ ರ್, ಗ್, ಲ್, ಳ್, ದ್, ಶ್ಚ್ ಧ್ವನಿಗಳನ್ನು ಮಕ್ಕಳು ಸ್ಪಷ್ಟವಾಗಿ ಉಚ್ಚಾರ ಮಾಡೋದಕ್ಕೆ ಸಹಾಯ ಮಾಡಬೇಕು. ತೊದಲ್ತಾ ಇದ್ದರೆ ಅದಕ್ಕೆ ಸರಿಯಾದ ವಿಶೇಷ ಸಹಾಯನ ಕೊಡಬೇಕು. ಪದ್ಯ, ಹಾಡು, ಚುಟುಕುಗಳ ಮೂಲಕ ಮಕ್ಕಳ ಉಚ್ಚಾರದ ದೋಷಗಳನ್ನು ತಿದ್ದಬಹುದು. ಮಕ್ಕಳು ಉಚ್ಚಾರದಲ್ಲಿ ತಪ್ಪು ಮಾಡಿದಾಗ ಅವರನ್ನು ಅಲ್ಲುಗಳಿದೆ ಸರಿಯಾಗಿ ಉಚ್ಚಾರ ಮಾಡೋ ರೀತಿನ ತೋರಿಸಬಹುದು. ಉಚ್ಚಾರದ ತಪ್ಪಿನಿಂದ ಹೇಗೆ ಅರ್ಥ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ಮಕ್ಕಳಿಗೆ ತೋರಿಸಬಹುದು. ಉದಾಹರಣೆಗೆ, ಅಣ್ಣ ಅನ್ನವನ್ನು ತಿನ್ನಲಿಲ್ಲ, ಹುರುಳಿ ಚೀಲ ಉರುಳಿ ಹೋಯಿತು, ತಂಟೆ ಬೇರೆ ತಟ್ಟೆ ಬೇರೆ, ಅಲ್ಲಿ ಹಲ್ಲಿ ಸತ್ತಿದೆ, ಹಕ್ಕಿಗೆ ಅಕ್ಕಿಯ ಆಸೆ ಇತ್ಯಾದಿ. ಮಗುವಿನ ಭಾಷಾ ಅಭಿವೃದ್ಧಿಯಲ್ಲಿ ಮಕ್ಕಳ ಮನೆಯ ನಿರ್ದೇಶಕಿಯ ಅಥವಾ ಶಿಕ್ಷಕಿಯ ಪಾತ್ರ ಬಹಳ ಮಹತ್ವದ್ದು. ನಿರ್ದೇಶಕಿ ಮಕ್ಕಳೊಂದಿಗೆ ಮಾತನಾಡುತ್ತಾ ಇರಬೇಕು, ಮಾತು ಹಿತಮಿತವಾಗಿ ಸ್ಪಷ್ಟವಾಗಿ ಇರಬೇಕು. ನಿರ್ದೇಶಕಿ ಮಕ್ಕಳನ್ನು ಮಾತನಾಡೋದಕ್ಕೆ ಪ್ರೋತ್ಸಾಹಿಸಿ ಅವರನ್ನು ಮಾತನಾಡೋದಕ್ಕೆ ಬಿಟ್ಟು ನಿಧಾನವಾಗಿ ತಾನು ಹಿಂದೆ ಉಳಿಬೇಕು. ಮಕ್ಕಳಿಗೆ ಮಾತನ್ನು ಒತ್ತಾಯಪೂರ್ವಕವಾಗಿ ಕಲಿಸಬಾರ್ದು ಅಥವಾ ಮಾತನಾಡು ಅಂತ ಒತ್ತಾಯ ಮಾಡಬಾರ್ದು. ಮಾತನಾಡುವ ಕೌಶಲ್ಯದ ಅಭಿವೃದ್ಧಿಗೆ ಮಕ್ಕಳ ಮನೆಯಲ್ಲಿ ಅನೇಕ ಚಟುವಟಿಕೆಗಳನ್ನು ಕೊಡಲಾಗುತ್ತೆ. ಅವುಗಳಲ್ಲಿ ಕೆಲವನ್ನು ಆಲಿಸುವ ಚಟುವಟಿಕೆಯ ಭಾಗವಾಗಿ ಶಿಕ್ಷಕಿ ಪ್ರಾರಂಭ ಮಾಡಿ ನಂತರ ನಿಧಾನವಾಗಿ ಮಕ್ಕಳನ್ನು ಅವುಗಳಲ್ಲಿ ಸೇರಿಸಿಕೊಳ್ಳಲಾಗುತ್ತೆ. ಈ ಚಟುವಟಿಕೆಗಳ ಉದ್ದೇಶ ಮಕ್ಕಳನ್ನು ಮಾತನಾಡೋದಕ್ಕೆ ಪ್ರೋತ್ಸಾಹ ಮಾಡೋದು. ಈ ಚಟುವಟಿಕೆಗಳಿಗೆ 3 ವರ್ಷದ ಮಕ್ಕಳನ್ನು ಸೇರಿಸ್ಕೊಳ್ಬೇಕು. ಇದರಿಂದ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳಿಂದ ಪ್ರೇರೇಪಿತರಾಗ್ತಾರೆ. ಮೊದಲನೇ ಚಟುವಟಿಕೆ, ಹೇಳು ಹೇಳು ನೀನೇನು ಕಂಡೆ. ಒಂದು ಮಗುನ ಕಿಟಕಿಯಿಂದ ಹೊರಗೆ ಅಥವಾ ಬಾಗಿಲಿನಿಂದ ಹೊರಗೆ ಇಣುಕಿ ನೋಡೋದಕ್ಕೆ ಹೇಳಬೇಕು. ಬಂದ ಮೇಲೆ ಹೇಳು ಹೇಳು ನೀನೇನು ಕಂಡೆ ಅಂತ ಕೇಳಬೇಕು. ಮಗು ತಾನು ನೋಡಿದ್ದನ್ನು ಹೇಳೋದಕ್ಕೆ ಪ್ರೇರೇಪಣೆ ಮಾಡಬೇಕು. ದಿನ ಸರದ ಹಾಗೆ
ಮಗು ತಾನು ಕಂಡದ್ದನ್ನು ಮತ್ತಷ್ಟು ವಿವರವಾಗಿ ಹೇಳೋದಕ್ಕೆ ಪ್ರೇರೇಪಣೆ ಮಾಡೋದು. ಉದಾಹರಣೆಗೆ ಮಗು ತಾನು ಲಾರಿನ ಕಂಡೆ ಅಂತ ಹೇಳಿದ್ರೆ ಯಾವ ಬಣ್ಣದ ಲಾರಿ, ಅದರಲ್ಲಿ ಎಷ್ಟು ಜನ ಇದ್ರು, ಅದಕ್ಕೆ ಎಷ್ಟು ಚಕ್ರ ಇತ್ತು ಎಂಬ ಪ್ರಶ್ನೆನ ಕೇಳೋದು. ಎರಡನೇ ಚಟುವಟಿಕೆ, ಗುರುತಿಸು. ಇದಕ್ಕಾಗಿ ಮಕ್ಕಳಿಗೆ ಸುಪರಿಚಿತವಾಗಿರುವಂತಹ ಸಣ್ಣ ಸಣ್ಣ ವಸ್ತುಗಳಿರುವ ಒಂದು ಚೀಲನ ಸಿದ್ಧ ಮಾಡಿಕೊಳ್ಬೇಕು. ಆ ವಸ್ತುಗಳನ್ನು ಒಂದೊಂದಾಗಿ ತೆಗೆದು ಹೆಸರಿನೊಂದಿಗೆ ಮಕ್ಕಳಿಗೆ ಪರಿಚಯ ಮಾಡಬೇಕು. ನಂತರ ಅವುಗಳನ್ನು ಮತ್ತೆ ಚೀಲದಲ್ಲಿ ಹಾಕಬೇಕು. ಈಗ ಒಬ್ಬೊಬ್ಬರಾಗಿ ಬಂದು ಈ ಚೀಲದಲ್ಲಿ ಒಂದು ವಸ್ತು ತಗೊಂಡು ಅದರ ಹೆಸರು ಹೇಳಬೇಕು. ಪಾವನಿ. ಮಗು ಚೀಲದಲ್ಲಿ ಕೈ ತೋರಿಸಿ ಒಂದು ವಸ್ತುನ ತೆಗೆದು ತೋರಿಸಿ ಅದರ ಹೆಸರನ್ನ ಹೇಳಬೇಕು. ಮೂರನೇ ಚಟುವಟಿಕೆ, ನಾನೆಲ್ಲಿದ್ದೀನಿ. ಸಹಾಯಕಿ ಅಥವಾ ಸಹ ಶಿಕ್ಷಕಿಯ ಸಹಾಯನ ತಗೊಳ್ಬೇಕು. ಮೊದಲು ಸಹಾಯಕಿ ಕೆಲವು ಗಮನ ಸೆಳೆಯುವಂತಹ ಸ್ಥಳಗಳಲ್ಲಿ ನಿಂತ್ಕೊಂಡು ನಾನೆಲ್ಲಿದ್ದೀನಿ ಅಂತ ಮಕ್ಕಳನ್ನು ಕೇಳಬೇಕು. ಅದಕ್ಕೆ ಮಕ್ಕಳು ಉತ್ತರ ಹೇಳಬೇಕು. ಉದಾಹರಣೆಗೆ ಬಾಗಿಲ ಬಳಿ, ಕಿಟಕಿಯ ಪಕ್ಕ, ಮೇಜಿನ ಹಿಂದೆ, ಕಪ್ಪು ಹಲಗೆಯ ಮುಂದೆ ಇತ್ಯಾದಿ. ನಾಲ್ಕನೆಯ ಚಟುವಟಿಕೆ, ನಾನು ಹೇಗೆ ಮಾಡಿದೆ ಹೇಳು. ಕೆಲವು ಚಿಕ್ಕ ಚಿಕ್ಕ ಚಟುವಟಿಕೆಗಳನ್ನು ಮಾಡಿ ತೋರಿಸಬೇಕು. ಆಮೇಲೆ ಮಗುನ ಅದನ್ನು ನಾನು ಹೇಗೆ ಮಾಡಿದೆ ಹೇಳು ಅಂತ ಕೇಳಬೇಕು. ಮೊದಲಿಗೆ ಚಪ್ಪಾಳೆಯಂತಹ ಸಾಧಾರಣ ಒಂಟಿ ಪದದ ಚಟುವಟಿಕೆಗಳನ್ನು ಮಾಡಬೇಕು. ಸಂಭ್ರಮ. ನಂತರ ಎರಡು ಮೂರು ಪದದ ಕ್ಲಿಷ್ಟ ಅರ್ಥದ ವಾಕ್ಯಗಳವರೆಗೂ ಹೋಗಬಹುದು. ಉದಾಹರಣೆಗೆ, ಕುರ್ಚಿಯನ್ನು ಸದ್ದು ಮಾಡದೆ ಕಿಟಕಿಯ ಎದುರು ಇಟ್ಟು ಅದರ ಮೇಲೆ ಕುಳಿತು ಹೊರಗೆ ನೋಡು ಇತ್ಯಾದಿ. ಐದನೆಯ ಚಟುವಟಿಕೆ, ನಾಮಚಿತ್ರಗಳು ಅಂದರೆ ನಾಮನ್ಕ್ಲೇಚರ್ ಕಾರ್ಡ್ಸ್. ಈ ನಾಮಚಿತ್ರಗಳನ್ನು ಹಲವಾರು ವಿಧಗಳಲ್ಲಿ ನಾವು ಉಪಯೋಗಿಸಬಹುದು. ಮೊದಲನೆಯದಾಗಿ ಅವುಗಳಲ್ಲಿನ ಚಿತ್ರಗಳನ್ನು ಗುರುತಿಸುವುದು. ನಂತರ ಆ ಚಿತ್ರಗಳ ಬಗ್ಗೆ ಒಂದೊಂದು ವಾಕ್ಯವನ್ನು ಹೇಳೋದಕ್ಕೆ ಕೇಳಬಹುದು. ಆರನೆಯ ಚಟುವಟಿಕೆ, ಸನ್ನಿವೇಶದ ಚಿತ್ರಗಳು. ಇವುಗಳನ್ನು ಅನೇಕ ಚಟುವಟಿಕೆಗಳಿಗೆ ನಾವು ಉಪಯೋಗಿಸಬಹುದು. ಮೊದಲನೆಯದಾಗಿ ಚಿತ್ರದಲ್ಲಿರುವ ಎಲ್ಲ ವಸ್ತುಗಳ ಹೆಸರುಗಳನ್ನು ಗುರುತಿಸೋದಕ್ಕೆ ಹೇಳಬಹುದು. ಮಗು ಕಾಣಿಸುತ್ತಾ? ಸರಿ. ಸುದೀಕ್ಷಾ, ನಿಮಗೆ? ಅಪ್ಪ ಕಾಣಿಸ್ತಾ? ನಂತರ ಚಿತ್ರದಲ್ಲಿ ಏನು ನಡೆಯುತ್ತಿದೆ, ಆ ಹುಡುಗಿ ಅಥವಾ ಹುಡುಗ ಮುಂದೆ ಏನು ಮಾಡಬಹುದು, ನೀನು ಯಾವಾಗಾದರೂ ಆ ಪ್ರದೇಶಕ್ಕೆ ಅಥವಾ ಆ ಸನ್ನಿವೇಶದಲ್ಲಿ ಇದ್ದೆಯಾ ಎಂದು ಕೂಡ ನಾವು ಕೇಳಬಹುದು. ಏಳನೇ ಚಟುವಟಿಕೆ,
ನೈಜ ವೃತ್ತಾಂತ. ಆಲಿಸುವಿಕೆಯ ಭಾಗವಾಗಿ ನಾವು ನಮ್ಮ ಜೀವನದ ನೈಜ ವೃತ್ತಾಂತಗಳನ್ನು ಮಕ್ಕಳೊಂದಿಗೆ ಹಂಚಿಕೊಂಡಿರಬೇಕು. ಈಗ ಮಗುವನ್ನು ತನ್ನ ಜೀವನದ ನೈಜ ವೃತ್ತಾಂತವನ್ನು ಹೇಳುವುದಕ್ಕೆ ಪ್ರೇರೇಪಿಸಬಹುದು. ತನ್ನ ಅಜ್ಜನ ಮನೆಗೆ ಹೋದದ್ದು, ಪ್ರಾಣಿ ಸಂಗ್ರಹಾಲಯಕ್ಕೆ ಹೋದದ್ದು ಅಥವಾ ಚಿಟ್ಟೆ ಉದ್ಯಾನವನಕ್ಕೆ ಹೋದದ್ದನ್ನು ಮಗು ಹಂಚಿಕೊಳ್ಳುವುದಕ್ಕೆ ಪ್ರೇರೇಪಿಸಬಹುದು. ಜಾದೂ ಮೂಲೆ. ತರಗತಿಯ ಒಂದು ಮೂಲೆಯಲ್ಲಿ ಒಂದು ಪುಟ್ಟ ಮೇಜಿನ ಮೇಲೆ ಮಕ್ಕಳು ತಮ್ಮ ಮನೆಯಿಂದ ತಂದ ವಸ್ತುಗಳನ್ನು ಇಡಬಹುದು. ನಂತರ ಸರ್ಕಲ್ ಟೈಮ್ನಲ್ಲಿ ಮಕ್ಕಳು ಅವುಗಳ ಬಗ್ಗೆ ಮಾತನಾಡಬಹುದು. ಪದಗಳ ಅಂತ್ಯಾಕ್ಷರಿ. ಒಂದು ಪದವನ್ನು ಮಕ್ಕಳ ಮನೆಯ ನಿರ್ದೇಶಕಿ ಕೊಡಬೇಕು. ನಂತರ ಆ ಪದದ ಕಡೆಯ ಧ್ವನಿಯಿಂದ ಪ್ರಾರಂಭವಾಗುವ ಪದಗಳನ್ನು ಮಕ್ಕಳು ಒಬ್ಬೊಬ್ಬರಾಗಿ ಹೇಳಬಹುದು. ಕತೆ ಹೇಳುವುದು. ಆಲಿಸುವಿಕೆಯಲ್ಲಿ ಶಿಕ್ಷಕಿ ತಾವು ಕಥೆಯನ್ನು ಹೇಳಿರುತ್ತಾರೆ. ಇಲ್ಲಿ ಮಕ್ಕಳು ಕಥೆಯನ್ನು ಹೇಳುವಂತೆ ಶಿಕ್ಷಕಿಯು ಪ್ರೇರೇಪಿಸಬೇಕು. ಮಕ್ಕಳಿಗೆ ಕತೆ ಹೆಣೆಯೋಕೆ ಕಷ್ಟವಾದರೆ ಮೊದಲು ಏನಾಯಿತು, ಆಮೇಲೆ ಏನಾಯಿತು, ನಂತರ ಏನಾಯಿತು ಎಂದು ಮಗುವಿಗೆ ಸಹಾಯವನ್ನು ಮಾಡಬೇಕು. ಕತೆ ಹೆಣೆಯೋದು. ಕತೆ ಹೆಣೆಯೋ ಚಟುವಟಿಕೆ ಕತೆ ಹೇಳೋ ಚಟುವಟಿಕೆಗಿಂತ ಭಿನ್ನವಾಗಿರುವಂಥದ್ದು. ಕತೆ ಹೆಣೆಯೋ ಚಟುವಟಿಕೆಯಲ್ಲಿ ಪ್ರತಿ ಮಗುನು ಒಂದು ವಾಕ್ಯನ ಸೇರಿಸ್ತಾ ಹೋಗುತ್ತೆ. ಹಾಗೆ ಒಂದು ಪೂರ್ತಿ ತರಗತಿ ಒಂದು ಕತೆನ ಹೆಣಿತಾರೆ. ಸಂಭಾಷಣೆ. ಒಂದು ಸನ್ನಿವೇಶನ ಕೊಟ್ಟು ಆ ಸನ್ನಿವೇಶದಲ್ಲಿ ಇರುವವರು ಯಾವ ಯಾವ ಮಾತುಗಳನ್ನು ಆಡಬಹುದು ಅಂತ ಮಕ್ಕಳನ್ನು ಕೇಳಬಹುದು. ಈ ಚಟುವಟಿಕೆಗಳು ಕೇವಲ ಉದಾಹರಣೆ ಮಾತ್ರ. ನಾವು ಕ್ರಿಯಾಶೀಲರಾಗಿದ್ದರೆ ಮಕ್ಕಳು ಮಾತನಾಡುವುದಕ್ಕೆ ಎಷ್ಟೋ ಚಟುವಟಿಕೆಗಳನ್ನು ಮಾಡಬಹುದು. ಮತ್ತೊಂದು ಬಹಳ ಮುಖ್ಯವಾಗಿ ನೆನಪಿನಲ್ಲಿ ಇಡಬೇಕಾಗಿರುವ ಅಂಶ ಏನೆಂದರೆ, ಮಾತನಾಡುವ ಕೌಶಲ್ಯವನ್ನು ಒಂದು ವಾರ, ಒಂದು ತಿಂಗಳು ಅಥವಾ ಒಂದು ವರ್ಷದಲ್ಲಿ ನಡೆಸಿ ಮುಗಿಸುವಂತಹ ಕಾರ್ಯವಲ್ಲ. ಇದು ಮಗು ಶಾಲೆಯಲ್ಲಿ ಇರುವಷ್ಟು ದಿನ ಸತತವಾಗಿ ವಿವಿಧ ಹಂತಗಳಲ್ಲಿ ನಡೆಯಬೇಕಾದುದು. ಮುಂದಿನ ಸಂಚಿಕೆಯಲ್ಲಿ ಧ್ವನಿ ವಿಶ್ಲೇಷಣೆಯ ಬಗ್ಗೆ ಅರಿಯೋಣ. ಧನ್ಯವಾದಗಳು.